हेलो गाइस, न्यू नोट तो इधर कनाडा स्पोर्ट्स एक्सपर्ट यूट्यूब चैनल टाटा आईपीएल 2022 ಈ ಒಂದು ಲೆಜೆಂಡರಿ ಆಟಗಾರ ನಮ್ಮ ತಂಡಕ್ಕೆ ಆಡ್ತಾ ಇಲ್ಲ. ಆದ್ರೆ ನ್ಯೂಸ್ ಗಳು ಬಂದಿರೋ ಪ್ರಕಾರ ಇವರು ನಮ್ಮ ತಂಡಕ್ಕೆ ಆಸ್ ಎ ಕೋಚ್ ಅಥವಾ ಮೆಂಟರ್ ಆಗಿ ಬರ್ತಾರೆ ಅಂತ ಇದೀಗ ಸುದ್ದಿ ಬಂದಿತ್ತು. ಆದ್ರೆ ಎಬಿಡಿ ಕಡೆಯಿಂದ ಅಪ್ಡೇಟ್ ಬಂದಿರೋ ಪ್ರಕಾರ ಇನ್ನೂ ಕೂಡ ಆರ್ಸಿಬಿ ಮ್ಯಾನೇಜ್ಮೆಂಟ್ ಯಾವುದೇ ರೀತಿಯಾಗಿ ಅಪ್ರೋಚ್ ಮಾಡಿಲ್ಲ. ಜಸ್ಟ್ ಒಂದು ಮಾತುಕತೆ ಆಗಿತ್ತು ಅಷ್ಟೇ. ಐಪಿಎಲ್ ಬೇರೆ ಸ್ಟಾರ್ಟ್ ಆಗ್ತಿದೆ, ಐಪಿಎಲ್ ಡೇಟ್ ಅನೌನ್ಸ್ ಎಲ್ಲ ಆಗಿದೆ, ಯಾರ ವಿರುದ್ಧ ಮ್ಯಾಚ್ ಆಡ್ತಾರೆ ಅಂತ ಕೂಡ ಕನ್ಫರ್ಮ್ ಆಗಿದೆ. ಆದ್ರೆ ಆರ್ಸಿಬಿ ತಂಡದ ಕಡೆಯಿಂದ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕಡೆಯಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತ ಎಬಿಡಿ ಅವರು ಅಂತ ಇದ್ದಾರೆ. ಇದೀಗ ಎಬಿಡಿ ಅವರ ಅಭಿಮಾನಿಗಳಿಗೆ ಕಹಿ ಸುದ್ದಿ ಅಂತ ಹೇಳ್ಬೋದು. ಇದೀಗ ಆರ್ಸಿಬಿ ತಂಡಕ್ಕೆ ಎಬಿಡಿ ಬರೋದು ಡೌಟ್ ಅಂತಾನೆ ಹೇಳ್ಬೋದು. ಆರ್ಸಿಬಿ ಮ್ಯಾನೇಜ್ಮೆಂಟ್ ಜಸ್ಟ್ ಮಾತಾಡಿದರೆ ಅಷ್ಟೇ, ಕ್ಲೀನ್ ಇನ್ ಡೀಟೇಲ್ ಆಗಿ ಹೇಳಿಲ್ಲ ಎಬಿಡಿ ಡೀಲರ್ಸ್ ಅವರಿಗೆ ಯಾವಾಗ ಜಾಯ್ನ್ ಆಗಬೇಕು ಅಂತ. ಎಲ್ಲ ತಂಡಗಳಿಗೂ ಕೂಡ ದಿಗ್ಗಜ ಆಟಗಾರರು, ಕೋಚ್, ಮೆಂಟರ್, ಬ್ಯಾಟಿಂಗ್ ಕೋಚ್, ಅಸಿಸ್ಟೆಂಟ್ ಕೋಚ್, ಫೀಲ್ಡಿಂಗ್ ಕೋಚ್ ಆಗಿ ಬಂದಿದ್ದಾರೆ. ಆದರೆ ನಮ್ಮ ತಂಡದಲ್ಲಿ ಯಾವುದೇ ದಿಗ್ಗಜ ಆಟಗಾರ ಕೂಡ ಇದುವರೆಗೂ ಕೋಚಿಂಗ್ ಫೀಲ್ಡ್ ಅಲ್ಲಿ ಇಲ್ಲ. ಅದೇ ಮೈಕ್ ಹೆಸನ್ ಅವರು, ಸಂಜಯ್ ಬಂಗಾರ್ ಸರ್ ಇದ್ದಾರೆ. ಅದಕ್ಕೆ ಆರ್ ಸಿ ಬಿ ತಂಡಕ್ಕೆ ನಾನು ಆಡಬೇಕಂತ ಆಸೆ ಇತ್ತು, ಆದರೆ ಆಡೋಕ್ಕಾಗಿಲ್ಲ, ರಿಟೈರ್ಮೆಂಟ್ ಆಗಿದ್ದೀನಿ. ಇದೀಗ ನಾನು ಕೋಚ್ ಅಥವಾ ಮೆಂಟರ್ ಆಗಬಹುದು ಅಂತ ಎ ಬಿ ಡೀಲರ್ಸ್ ಅವರೇ ಹಿಂಟ್ ಕೊಟ್ಟಿದ್ರು, ಸಂಜಯ್ ಬಂಗಾರ್ ಸರ್ ಕೂಡ ಹಿಂಟ್ ಕೊಟ್ಟಿದ್ರು. ಆದರೆ ಮೈಕ್ ಹೆಸನ್ ಅವ್ರ ಕಡೆಯಿಂದ ಇದೀಗ ಎ ಬಿ ಡೀಲರ್ಸ್ ಅವರ ಕತೆ ಇಲ್ಲಿಗೆ ಮುಗೀತು ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಯಾವುದೇ ರೀತಿ ರೆಸ್ಪಾನ್ಸ್ ಕೊಡ್ತಿಲ್ಲ ನಮ್ಮ ಮೈಕ್ ಹೆಸನ್ ಅವರು. ಸಂಜಯ್ ಬಂಗಾರ್ ಸರ್ಗೇನೋ ಆಸೆನೇ ಇದೆ, ಆದರೆ ಮೈಕ್ ಹೆಸನ್ ಅವರು ಆರ್ ಸಿ ಬಿ ತಂಡಕ್ಕೆ ಎ ಬಿ ಡೀಲರ್ಸ್ ಅವರು ಬರೋದು ಡೌಟ್ ಅಂತಾನೆ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡಿಲ್ಲ ಮೈಕ್ ಹೆಸನ್ ಅವರು. ಸಂಜಯ್ ಬಂಗಾರ್ ಸರ್ ಹೇಳಿದಾರಂತೆ ಮೈಕ್ ಹೆಸನ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ, ಆದರೆ ಇನ್ನೂ ಕೂಡ ಕಾಂಟ್ಯಾಕ್ಟ್ ಆಗಿಲ್ಲ ಅಂತ ಸುದ್ದಿ ಬರ್ತಿದೆ. ಅದು ಎ ಬಿ ಡಿ ಅವರ ಅಭಿಮಾನಿಗಳಿಗೆ ಕಹಿ ಸುದ್ದಿಯಾಗಿ ಕನ್ವರ್ಟ್ ಆಗ್ತಿದೆ. ಐ ಪಿ ಎಲ್ 2022 ಎಲ್ಲ ತಂಡಕ್ಕೂ ಕೂಡ ಪ್ರಮುಖ ಆಟಗಾರರು ಅವರ ತಂಡದಲ್ಲಿ ಅಥವಾ ಬೆಂಚಲ್ಲಾದರೂ ಕೂತ್ಕೊಂಡಿರ್ತಾರೆ ಆಸ್ ಎ ಕೋಚ್ ಅಥವಾ ಮೆಂಟರ್ ಆಗಿ. ನಮ್ಮ ತಂಡಕ್ಕೆ ಯಾವುದೇ ಆಟಗಾರ ಕೂಡ ಇಲ್ಲ. ವಿ ವಾಂಟ್ ಎ ಬಿ ಡಿ ವಿಲರ್ಸ್ ಅಷ್ಟೇ. ಎ ಬಿ ಡಿ ನಮ್ಮ ತಂಡಕ್ಕೆ ಬಂದರೆ ಸೂಪರ್ ಆಗಿರುತ್ತೆ ಆಸ್ ಎ ಮೆಂಟರ್ ಆಗಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.